ರಾಧಾ ಎದ್ದೇಳಮ್ಮ, ಮಗುಗ್ ಹಾಲು ಕುಡ್ಸು, ಎದ್ದೇಳು. ಎರಡು ಗಂಟೆ ಮೇಲಾಯ್ತು ಕುಡ್ಸಿ ಆಗ್ಲೆ. ಹೇಳಮ್ಮ. ನನಗೆ ತುಂಬಾ ಸುಸ್ತಾಗಿದೆ, ನನ್ನ ಕೈಯಿಂದ ಆಗಲ್ಲ. ಎದ್ದೇಳಮ್ಮ, ಸೋಮರ್ತನ ಬಿಡು ಹತ್ಲಾಗಿ. ನನ್ನ ಕೈಯಿಂದ ಆಗಲ್ಲ ಇದು. ರಾಧಾ ಹೇಳು, ಹಂಗೆಲ್ಲ ಮಾಡಬಾರ್ದು. ಎದ್ದೇಳು, ಮಗು ಬಾಯೆಲ್ಲ ಒಣಗೋಗಿರುತ್ತ ಆಮೇಲೆ. ಹೇಳಮ್ಮ. ರಾಧಾ ಇಲ್ಲಿ ನೋಡ, ನಾನು ಪುಟಾಣಿನ. ಏನಾಗಿದೆ? ಮಂಗಾಗಿದ್ದಾಳೆ, ಯಾವಾಗ್ಲೂ ಮಲಗಿರ್ತಾಳೆ. ಅವಳಿಗೆ ಹಸುವಾಗಿದೆ, ನಿನ್ನ ಹೆಂಡತಿ ಹಾಲೇ ಕುಡ್ಸಲ್ಲ ಅಂತಾಳೆ. ಹೌದಾ? ರಾಧಾ ಇಲ್ಲಿ ರೂಮ್ ಅಲ್ಲಿ ಇದ್ದಾಳೆ. ರಾಧಾ, 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 ಏನ್ ಊಟ ಮಾಡ್ಲಿ ಇವತ್ತು? ಎರಡು ಪೀಸ್ ಬ್ರೆಡ್ ತಿಂದಿದ್ಲು, ಒಂಚೂರು ಅನ್ನನೂ ಕೊಟ್ಟಿದ್ದೆ, ಹಂಗೆ ಎರಡು ಲೋಟ ಕಾಫಿನೂ ಬೆರೆಸ್ಕೊಟ್ಟಿದ್ದೆ. ಮೊದ್ಲೇ ಅವಳು ಬಾಣಂತಿ, ಅವಳಿಗೆ ಸಾಕಾಗಲ್ಲ. ಬಾಣಂತಿರ್ಗೆ ಎಲ್ರೂ ಅದನ್ನೇ ಕೊಡೋದು, ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಮೈ ಬಂದ್ಬಿಡುತ್ತೆ. ಅದು ಎಲ್ಲರಲ್ಲಿರುವ ತಪ್ಪು ಕಲ್ಪನೆ. ಮಗು ಆರೋಗ್ಯವಾಗಿರಬೇಕು ಅಂದ್ರೆ ತಾಯಿ ಮುಂಚೆಗಿಂತಲೂ ಜಾಸ್ತಿ ತಿನ್ಬೇಕು, ಹಾಗೆ ಮುಂಚೆಗಿಂತಲೂ ಜಾಸ್ತಿ ನೀರ್ ಕುಡಿಬೇಕು. ಅಂದಾಗೆ ಎಷ್ಟು ಗ್ಲಾಸ್ ನೀರ್ ಕುಡಿದ್ಲು? ದಿನಕ್ ಮೂರು ಲೋಟ ನೀರ್ ಕುಡಿತಾಳಪ್ಪ. ಏನಂದ್ರಿ? ಅಷ್ಟೇನಾ? ಅಷ್ಟು ಸಾಕಾಗಲ್ಲ. ಎದೆ ಹಾಲೆಲ್ಲ ನೀರ್ ನೀರ್ ಆಗುತ್ತೆ. ಇಲ್ಲ ಅಂದ್ರೆ ಹಾಗೇನೂ ಆಗಲ್ಲ, ಅದೆಲ್ಲ ನಿಮ್ಮ ಮೂಢನಂಬಿಕೆ. ರಾಧಾ ತಗೊಂಡು ಚಿನ್ನ, ಊಟ ತಿಂದಿದ್ದೀನಿ. ನಾನು ಹಣ್ಣು ತಿನ್ಬಾರ್ದಂತೆ? ಹೌದಾ? ಹೌದು, ನೀನ್ ಹಣ್ಣು ತಿಂದ್ರೆ ಮಗುಗೆ ಅಜೀರ್ಣ ಆಗುತ್ತೆ, ಶೀತನೂ ಆಗುತ್ತೆ. ಅದೆಲ್ಲ ಬರೀ ನಿಮ್ಮ ಮೂಢನಂಬಿಕೆ. ತಿನ್ನಬಾರ್ದು ಅನ್ನೋ ಹಣ್ಣು ಯಾವುದೂ ಇಲ್ಲ. ತಾಯಿ ಮತ್ತು ಮಗುಗೆ ಹಣ್ಣು ತಿನ್ನೋದ್ರಿಂದ ತುಂಬಾ ಒಳ್ಳೇದು. ಆದ್ರೆ ನಾನು ಇಷ್ಟೊಂದು ತಿಂದ್ರೆ ನನ್ಗೇನು ಆಗಲ್ವಾ? ಇಲ್ಲ ಚಿನ್ನ, ನಮ್ಮ ಮಗು ಆರೋಗ್ಯವಾಗಿರಬೇಕು ಅಂದ್ರೆ ಮೊದಲು ನೀನ್ ಚೆನ್ನಾಗಿ ತಿನ್ಬೇಕು. ಬಸರಿತನ ಮತ್ತು ಬಾಣತನ ಎರಡರಿಂದ ನೀನು ಗುಣಮುಖಳಾಗಬೇಕು ಅಂತಂದರೆ ನಿನಗೆ ಪೌಷ್ಟಿಕಾಂಶ ಆಹಾರ ತುಂಬ ಮುಖ್ಯ. ಹಾಗಂದರೆ ಹಣ್ಣು, ತರಕಾರಿ, ಸೊಪ್ಪು, ಮೊಟ್ಟೆ, ಮಾಂಸ, ಮುದ್ದೆ ಇವೆಲ್ಲ ಮುಂಚೆ ತಿನ್ನೋದಕ್ಕಿಂತ ಹೆಚ್ಚಾಗಿ ತಿನ್ನಬೇಕು. ನೆನಪಲ್ಲಿರಲಿ, ನೀನು ಆರೋಗ್ಯವಾಗಿದ್ದರೆ ನಮ್ಮ ಮಗುನೂ ಆರೋಗ್ಯವಾಗಿರುತ್ತೆ. ಚೆನ್ನಾಗಿದೆಯಾ? ಅಂದಾಗೆ ತಗೋ, ಈ ಐರನ್ ಟ್ಯಾಬ್ಲೆಟ್ ತಗೊಳಕ್ಕೆ ಕೊಡೋದು ಮರ್ತುಬಿಟ್ಟೆ. ಬಾಣಂತಿಗೆ ಸರಿಯಾದ ಪೌಷ್ಟಿಕಾಂಶ ಆಹಾರ ನೀಡಿ. ನೆನಪಿಡಿ, ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಪೌಷ್ಟಿಕವಾದ ಆಹಾರ ಅತ್ಯಗತ್ಯ. ಪೌಷ್ಟಿಕವಾದ ಆಹಾರ ಸಂತುಷ್ಟ ಸಂಸಾರ.